ಸೊ ಇದು ಗ್ರೀಸ್ ಅನ್ನ ತಗೊಂತೀರಿ. ತಗೊಂಡು ಏನ್ ಮಾಡ್ಬೇಕಂತಂದ್ರೆ ಈ ನಾಲ್ಕು ಎಡ್ಜಿಗೆ ಒಂದ್ ಸ್ವಲ್ಪ ಸ್ವಲ್ಪ ಹಚ್ಬೇಕು ಈ ರೀತಿ. ಇದೊಂದು ಕಾರ್ನರ್ ಹಚ್ಚಿದ್ನೆ. ನೆಕ್ಸ್ಟ್ ಏನ್ ಮಾಡ್ತೀರಿ? ಈ ಕಡೆ ಕಾರ್ನರ್. ನೆಕ್ಸ್ಟ್ ಈ ಕಡೆ ಕಾರ್ನರ್. ಇದು ಏನಪ್ಪಾ ಅಂತಂದ್ರೆ ವ್ಯಾಕ್ಸ್ ನಾವು ನಾಲ್ಕು ಕಡೆ ಹಚ್ಚಿದೀವಿ. ಹಚ್ಚಿದ ನಂತರ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಾವು ಬ್ರಿವ್ ಬೇಕರ್ ಮೀಡಿಯಾ ಆಡ್ ಮಾಡ್ಬೇಕು. ಬ್ರಿವ್ ಬೇಕರ್ ಮೀಡಿಯಾ ಜಸ್ಟ್ ಒನ್ ಡ್ರಾಪ್, ಒನ್ ಡ್ರಾಪ್ ಬ್ರಿವ್ ಬೇಕರ್ ಮೀಡಿಯಾ. ಈ ರೀತಿ ಫ್ಲವರ್ಸ್ ತಗೊಂತೇನೆ. ಫ್ಲವರ್ಸ್ ಫ್ಲವರ್ ಓಕೆ. ಈ ಫ್ಲವರ್ ಮೇಲಿರುವಂತ ಎಲ್ಲ ಸ್ಟೆಪಲ್ಸ್ ಪೆಟಲ್ಸ್ ಪಾರ್ಟ್ ಅನ್ನ ತೆಗಿಬೇಕು. ಈ ರೀತಿ ಉಳಿದಿದೆ. ಈ ರೀತಿ ಉಳಿದಿದ್ದನ್ನ ನೀಡಲ್ ತಗೊಂಡು ಏನ್ ಮಾಡ್ಬೇಕಂತಂದ್ರೆ ಈಗ ಜಸ್ಟ್ ಒಂದು 25% ಪಾರ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಚುಚ್ಚಬೇಕು. ಈ ರೀತಿ ನೀವು ನೋಡಾಗತ್ತೀರಿ ಕರೆಕ್ಟ್ ಆಗಿ. ಒಂದ್ ಕಡೆ ಚುಚ್ಚಿದ್ರ ಅಂತಂದ್ರೆ ಇದನ್ನ ಮೇಲ್ಗಡೆ ಜಗ್ತೀರಿ. ಜಗ್ಗಿದ್ರ ಅಂತಂದ್ರೆ ನಿಮ್ಗೆ ಒಂದ್ ಕಡೆ ಏನಾಗತ್ತೆ, ಈ ರೀತಿ ಓಪನಿಂಗ್ ಕಾಣುತ್ತೆ. ಈ ಓಪನಿಂಗ್ ಒಳಗಡೆ ಏನಿರ್ತಾವ ಅಂತಂದ್ರೆ ಪೋಲನ್ ಗ್ರೇನ್ಸ್ ಇರ್ತಾವ. ಇಲ್ಲಿ ಫುಲ್ ಮೈನ್ಯೂಟ್ ಮೈನ್ಯೂಟ್ ಏನಿರ್ತಾವ ಹೇಳ್ರಿ, ಪೋಲನ್ ಗ್ರೇನ್ಸ್ ಫುಲ್ ಪೌಡರ್ ಈ ತರ ಇರ್ತೈತಿ. ಸೊ ಇದನ್ನ ನೀವು ಡಿಪ್ ಮಾಡಿ ಹೊರಗಡೆ ತೆಗೆದ್ಬಿಟ್ರಿ ಅಂತಂದ್ರೆ ಅದು ಆಕ್ಚುಲಿ ಟ್ರಾನ್ಸ್ಪರೆಂಟ್ ಕಾಣಲ್ಲ. ಇದೇನು ಪೌಡರಿ ಪೌಡರಿ ತರ ಕಾಣಿಸುತ್ತಲ್ಲ, ಇದು ಏನಂತಂದ್ರೆ ಪೋಲನ್ ಗ್ರೇನ್ಸ್. ಸಾಕ್ತದೆ ಪೋಲನ್ ಗ್ರೇನ್ಸ್ ಇವಾಗ ಹಾಕಿನಿ. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಗ್ಲಾಸ್ ಸ್ಲೈಡ್ ಅನ್ನ ತಗೊಂಡು ಇದನ್ನ ಸ್ಲೋಲಿ ಇಡ್ಬೇಕು ಇದ್ರ ಮೇಲೆ. ಎಸ್, ಈ ರೀತಿ ಗ್ಲಾಸ್ ಸ್ಲೈಡ್ ಇಟ್ಟಿವಿಲ್ಲ. ನೆಕ್ಸ್ಟ್ ಇಟ್ಟ ಮೇಲೆ ಇದನ್ನ ಮ್ಯಾಲ್ ಪ್ರೆಸ್ ಮಾಡೋಂಗಿಲ್ಲ, ಜಸ್ಟ್ ಇದನ್ನ ಹಿಂಗ್ ಇನ್ವರ್ಟೆಡ್ ಪೊಸಿಷನ್ ತಗೊಂಡ್ಬಿಡು. ವೆಟ್ ಪೇಪರ್ ಅನ್ನ ತಗೊಂಡು ಇದರಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ನಾವು ಇಡಬೇಕು. ಇಟ್ಟ ಮೇಲೆ ಬೇರೆ ಯಾವ್ದಾದ್ರೂ ಒಂದು ಜಸ್ಟ್ ಒಂದು ನಿಡಲ್ ಅನ್ನು ತಗೊಂಡು ಇದ್ರಾಗ ಏನ್ ಮಾಡ್ತೀರಿ, ಗ್ಲಾಸ್ ಸ್ಲೈಡ್ ಅನ್ನು ಇಟ್ಕೋಬೇಕು. ಗ್ಲಾಸ್ ಸ್ಲೈಡ್ ಅನ್ನು ಇಟ್ಟು ಇದ್ರ ಮೇಲೆ ಏನಂತಂದ್ರೆ ಇದನ್ನ ಮುಚ್ಚಬೇಕು. ಮುಚ್ಚಿ ಇದನ್ನ ಏನ್ ಮಾಡ್ಬೇಕಂದ್ರೆ ಇನ್ಕ್ಯುಬೇಷನ್ ಇಡಬೇಕು. ಇನ್ಕ್ಯುಬೇಷನ್ ಎಲ್ಲಿ ಇಡ್ತಿರ್ ಗೊತ್ತಾ, ಕಬೋರ್ಡ್ ಅಲ್ಲಿ. ಓಕೆ, ಮೈಕ್ರೋಸ್ಕೋಪಿಕ್ ಫೀಲ್ಡ್ ಇದ್ರಾಗ ನಮ್ಗೆ ಏನ್ ಕಾಣಿಸ್ತಾವ ಅಂತಂದ್ರೆ ಈ ರೀತಿಯಾಗಿರುವಂತ ಪೋಲನ್ ಗ್ರೇನ್ಸ್ ಕಾಣಿಸ್ತಾವ, ರೌಂಡ್ ರೌಂಡ್ ಶೇಪ್. ಓಕೆ, ಇವೇನಂತಂದ್ರೆ ರೌಂಡ್ ರೌಂಡ್ ಶೇಪ್ ಅಲ್ಲಿ ಇರುವಂತದ್ದು ಪೋಲನ್ ಗ್ರೇನ್ಸ್. ಸೊ ಇವನ್ನ ನಾವು ಏನಂತ ಕರಿಬಹುದು ಗೊತ್ತಾ, ಅನ್ಜರ್ಮಿನೇಟೆಡ್ ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ. ಅನ್ಜರ್ಮಿನೇಟೆಡ್ ಅಂದ್ರೆ ಏನ್ ಹೇಳ್ರಿ, ಜರ್ಮಿನೇಟ್ ಆಗಿಲ್ಲ. ಸೊ ಇವು ಅನ್ಜರ್ಮಿನೇಟೆಡ್ ಪೋಲನ್ ಗ್ರೇನ್. ಜರ್ಮಿನೇಟೆಡ್ ಪೋಲನ್ ಗ್ರೇನ್ಸ್ ಅಂತಂದ್ರೆ ಇದ್ರ ಒಳಗಡೆಯಿಂದ ಈ ರೀತಿಯಾಗಿ ಒಂದು ಪೋಲನ್ ಟ್ಯೂಬ್ ಏನಾಗಿರ್ತದೆ ಹೇಳ್ರಿ, ಫಾರ್ಮೇಶನ್ ಆಗಿರ್ತದೆ. ಈ ರೀತಿ ಅರ್ಥ ಆಯ್ತು? ಈ ರೀತಿಯಾಗಿ ಒಂದು ಪೋಲನ್ ಟ್ಯೂಬ್ ಏನಾಗಿರ್ತದೆ ಹೇಳ್ರಿ, ಫಾರ್ಮೇಶನ್ ಆಗಿರ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಜರ್ಮಿನೇಟೆಡ್ ಪೋಲನ್ ಗ್ರೇನ್. ಜರ್ಮಿನೇಟೆಡ್ ಪೋಲನ್ ಗ್ರೇನ್. ಸೊ ಫಾರ್ ಎಕ್ಸಾಂಪಲ್ ಇದ್ರಾಗಿಂದ ನಮಗೆ ಕ್ಯಾಪಿಟಲ್ ಎನ್ ಎಷ್ಟು ಐತಿ ಅಂದ್ರೆ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಎಷ್ಟು ಅದೇ ಅನಿಸ್ರಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಕ್ಯಾಪಿಟಲ್ ಎನ್ ಎಷ್ಟದ, 16. ಸ್ಮಾಲ್ ಎನ್ ಎಷ್ಟದ, 6. ಸ್ಮಾಲ್ ಎನ್ ಎಷ್ಟದವು, 6. ಇವನ್ ಕ್ಯಾಪಿಟಲ್ ಎನ್ ಸ್ಮಾಲ್ ಎನ್ ಸಿಕ್ತಾ. ಸೊ ಈ ಫಾರ್ಮುಲಾ ಏನೈತಿ ಹೇಳ್ರಿ, ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್ ಇಸ್ ಈಕ್ವಲ್ ಟು ಸ್ಮಾಲ್ ಎನ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಇಂಟು 100. ಸ್ಮಾಲ್ ಎನ್ ಎಷ್ಟದ, 6. ಇದು ಎಷ್ಟದ, 16 ಇಂಟು 100. ಇದು ಎಷ್ಟಾಗತ್ತೆ, 75% ಈ ರೀತಿ ನೋಡ್ಬೇಕು. ಇದು ಮೈಕ್ರೋಸ್ಕೋಪಿಕ್ ಫೀಲ್ಡ್, ಮೈಕ್ರೋಸ್ಕೋಪಿಕ್ ಫೀಲ್ಡ್. ಇದರಲ್ಲಿ ಜರ್ಮಿನೇಟೆಡ್ ಪೋಲನ್ ಗ್ರೇನ್ಸ್, ಅನ್ಜರ್ಮಿನೇಟೆಡ್ ಪೋಲನ್ ಗ್ರೇನ್ಸ್ ಎಲ್ಲವೂ ನಮ್ಗೆ ಕರೆಕ್ಟ್ ಆಗಿ ಬಂದು.